ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಾರದು, ತೂಕ ಮಾಡಿ ತಿನ್ನಬೇಕು ಅಂತ. ತೂಕ ಮಾಡಿ ಅಂದರೆ ತೂಕದ ಯಂತ್ರ ಇಟ್ಕೊಂಡು ತೂಕ ಮಾಡಬೇಕು ಅಂತಿಲ್ಲ, ಕಣ್ಣಡತೆ ಮನಸ್ಸಿನಡತೆ ಒಂದು ಇದೆಯಲ್ಲ ಅಂತ. ತೂಕವೇದು ಹೊಟ್ಟೆಯ ಅರ್ಧ ಭಾಗ, ಕಾಲ್ಭಾಗ. ಕಾಲ್ಭಾಗ ಅಂದರೆ ತೂಕವೇದು, ಅರ್ಧ ಭಾಗ ಘನಾಹಾರ, ಕಾಲ್ಭಾಗ ದ್ರವಾಹಾರ, ಕಾಲ್ಭಾಗ ಬಿಡು ಹಾಗೆ ಅಂತ. ಬಿಟ್ಟರೆ ನಿನಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಇನ್ಯಾವುದೋ ಜೀವಕ್ಕೆ ಆಹಾರ ಆಯಿತು, ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆಂದರೆ ಅಗ್ನಿ ಎಂಬುದು ಅತ್ಯಂತ ಮುಖ್ಯ. ನಮ್ಮೊಳಗೆ ಅಗ್ನಿ ಅಂತ ಭಗವಂತನ ಸ್ವರೂಪವೇದು, ಹೊಟ್ಟೆಯಲ್ಲಿರ್ತಕ್ಕಂಥದ್ದು. ದೇವರು ಹೇಳೋದು ಹೃದಯದಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ದೇವರು ಜ್ಯೋತಿರ್ಮಯನಾಗಿರ್ತಾನೆ, ಹೊಟ್ಟೆಯಲ್ಲಿ ಅಗ್ನಿಯಾಗಿರ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅವನೇ ಜೀರ್ಣ ಮಾಡೋನು, ನಾವೇನು ಜೀರ್ಣ ಮಾಡೋದು? ಆದರೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ, ಅಗ್ನಿಗೆ ಏನು ಬೇಕೋ ಎಷ್ಟು ಬೇಕೋ ಆ ಥರ ಮಾಡದೇ ಇದ್ದರೆ ಅಗ್ನಿ ಹಾಳಾಗ್ಬೋದು. ಅಗ್ನಿ ಹಾಳಾದರೆ ಜೀವನ ಹಾಳಾಗತ್ತೆ. ಹಾಗಾಗಿ ಅದಕ್ಕೆ ತಕ್ಷಣದ ದುಷ್ಪರಿಣಾಮವೂ ಇದೆ. ಆಹಾರವನ್ನು ಹೆಚ್ಚು ತಗೊಂಡ್ರೆ ಅಗತ್ಯಕ್ಕಿಂತ ಕೂಡಲೇ ಬರ್ತಕ್ಕಂಥ ದುಷ್ಪರಿಣಾಮವೂ ಇದೆ. ಮತ್ತು ಮುಂದೆ ಅದು ಪಾಪ, ಅದು ನರಕ, ಅದು ಇನ್ನೊಂದು ಜೀವದ ಪಾಲಿಗೆ ಇದ್ದದನ್ನು ಕಿತ್ಕೊಂಡಿದ್ದು ನಾವು. ಅದು ಸೃಷ್ಟಿಯ ದುರುಪಯೋಗ. ಅದು ಸೃಷ್ಟಿ ಯಾಕಿದೆ ಅಂದರೆ ನಮ್ಗೆ ಏನು ಬೇಕು ಎಲ್ಲವನ್ನೂ ಕೊಡೋಕ್ಕೋಸ್ಕರ ಸೃಷ್ಟಿ ಇದೆ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸೋಕ್ಕೆ ನಮಗೆ ಹಕ್ಕಿಲ್ಲ. ನಾವೇ ಸಂಪಾದನೆ ಮಾಡಿರ್ಬೋದು, ಆದರೂ ನಮ್ದಲ್ಲ ಅದು ಅಂತ. ಹಾಗಾಗಿ ಎಲ್ಲವೂ ಎಷ್ಟು ಬೇಕೋ ಅಷ್ಟು.